ಪಲ್ಲವಿ, ಮೊದಲು ನೀನು ಹುಷಾರಾಗು, ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ. ಇಲ್ಲ ಡ್ಯಾಡ್, ನಾನು ಚೆನ್ನಾಗೇ ಇದ್ದೀನಿ, ನಾನು ಹುಷಾರಾಗಿದ್ದೀನಿ. ನಾನಿವತ್ತು ಹುಷಾರಾಗಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಗೊತ್ತು ಪುಟ್ಟ, ಗೊತ್ತು ಅಭಿ ಅಲ್ವಾ? ಎಲ್ಲೂ ಅದೇ ಹೇಳ್ತಿದ್ದೀರಿ. ಆದ್ರೆ ಆದ್ರೆ ಅನ್ನೋ ಮಾತೇ ಇಲ್ಲ ಡ್ಯಾಡ್. ಅಭಿಯಿಂದಲೇ ನಾನಿವತ್ತು ಜೀವಂತವಾಗಿರೋದು. ಯಾಕೆ ಡ್ಯಾಡ್, ಯಾಕೆ ನಿಮ್ಗೆ ಅವ್ರನ್ನ ಕಂಡ್ರೆ ಅಷ್ಟೊಂದು ಸಿಟ್ಟು? ಡ್ಯಾಡ್, ವಿಕಾಸ್ ನನ್ನ ಲವರ್ ಅಂತ ಗೊತ್ತಾದ ತಕ್ಷಣ ಅವನ ಜೊತೆ ನಿಶ್ಚಿತಾರ್ಥ, ಮದ್ವೆ ಇದೆಲ್ಲ ಮಾಡ್ಬೇಕು ಅನ್ಕೊಂಡ್ರಿ. ಈಗ ನಾನು ಅಭಿ ಜೊತೆ ಮದ್ವೆ ಆಗ್ಬೇಕು ಅಂತ ಹೇಳ್ತಿದ್ದೀನಿ, ಅದನ್ನ ಯಾಕೆ ನೀವು ಒಪ್ತಿಲ್ಲ? ಅಭಿ ಬಡವ, ವಿಕಾಸ್ ಶ್ರೀಮಂತ ಅಂತಾನ? ಹಾಗೇನಿಲ್ಲ, ಅದೇನು ಅಂತಂದ್ರೆ ನಿಮ್ಮ ಮಗಳ ಮೇಲೆ ನಿಜವಾದ ಪ್ರೀತಿ ಕಾಳಜಿ ಇದ್ರೆ, ಅವಳು ಬದುಕಿ ಬಾಳ್ಬೇಕು ಅನ್ಕೊಂಡಿದ್ರೆ ಇವಳು ಏನ್ ಕೇಳ್ತಾಳೋ ಅದನ್ನ ಕೊಡಿ. ನಾಳೆ ನಾನು ನಿಮ್ಗೆ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಸರಿ ಅಭಿ, ಅಭಿ ಫೋನ್. ಅಂಜು ಅವರೇ, ಯಾಕೆ ಯಾಕೆ ನನ್ನನ್ನು ಅವಾಯ್ಡ್ ಮಾಡ್ತೀರಾ? ನಾನು ಯಾಕೆ ನಿಮ್ಮನ್ನು ಅವಾಯ್ಡ್ ಮಾಡಲಿ? ತುಂಬ ಇಂಪಾರ್ಟೆಂಟ್ ಕಾಲ್ ಕೊಡಿ. ಇದು ನಮ್ಮ ಜೀವನಕ್ಕಿಂತ ಇಂಪಾರ್ಟೆಂಟ್ ಅಲ್ವಲ್ಲ? ಪ್ಲೀಸ್ ಕೊಡಿ. ಪ್ಲೀಸ್ ಅಂತ ಹೇಳಿದ್ರೇನೆ ಮಾತು ಕೇಳಬೇಕು ಅಂತಿದ್ರೆ ನಾನು ನಿಮಗೆ 10 ಸಲ ಪ್ಲೀಸ್ ಅಂತ ಕೇಳ್ತೀನಿ. ನೋಡಿ, ನನ್ನನ್ನು ಅವಾಯ್ಡ್ ಮಾಡಬೇಡಿ, ನನ್ನ ಮಾತನ್ನ ತೆಗೆದಾಕ್ಬೇಡಿ. ನಾನು ನಮ್ಮ ಭವಿಷ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು ಅದನ್ನೇ ಹೇಳ್ತಾ ಇದ್ದೀನಿ.